ಎಲ್ ಪಿ ಜಿ ಬಂದ್ಬಿಟ್ಟು 14.2 ಸಿಲಿಂಡರ್ ಕೆ ಜಿ ಅಂತ ಸಿಲಿಂಡರ್ನ 19.0 ಡೊಮೆಸ್ಟಿಕ್ ಸಿಲಿಂಡರ್ ಆಗಿ ಕನ್ವರ್ಟ್ ಮಾಡಿ, ಪ್ಲಸ್ ಅದನ್ನು ವಾಣಿಜ್ಯ ಬಳಕೆಗಳು ಅಂದರೆ ಆಟೋ ಎಲ್ ಪಿ ಜಿ, ಓಮಿನಿ ಎಲ್ ಪಿ ಜಿಗಳಾಗಿ ಸಿಲಿಂಡರ್ಗಳನ್ನ ಮನೆ ಮುಂದೆ ಇಟ್ಕೊಂಡು ಫಿಲ್ ಮಾಡ್ತಾ ಇರೋವಂಥ ಒಂದು ಸನ್ನಿವೇಶ ನಾವು ಕಲಬುರಗಿ ಜಿಲ್ಲೆಯಾದ್ಯಂತ ನೋಡ್ತಾ ಇದ್ದೀವಿ. ಪ್ಲಸ್ ಇದರ ಬಗ್ಗೆ ನಮ್ಮ ಕಮಿಷನರ್ ಸಾಹೇಬ್ರಿಗೂ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿರ್ತೀವಿ, ಡಿ ಸಿ ಸಾಹೇಬ್ರಿಗೂ ಒಂದು ರಿಕ್ವೆಸ್ಟ್ ಕೊಟ್ಟಿರ್ತೀವಿ, ಪ್ಲಸ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಗೂ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಲೆಟರ್ ಕೊಟ್ಟಿರ್ತೀವಿ. ಇದ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು. ಒಂದು ವರ್ಷಕ್ಕೆ ಕಮ್ಮಿ ಅಂತಂದ್ರೂ 6-8 ಸಿಲಿಂಡರ್ ಅಷ್ಟೇ ನಾವು ಯೂಸ್ ಮಾಡೋದು, ಮಿಕ್ಕಿ 4 ಸಿಲಿಂಡರ್ ಎಲ್ಲ ಹೋಗ್ತದೆ ಸರ್. ನಮ್ಮ ಕಲಬುರಗಿಯಲ್ಲಿ 32,000 ಲೀಟರ್ ಕನ್ಸಂಪ್ಷನ್ ಆಗುತ್ತೆ ಬರೀ ಗ್ಯಾಸ್, 32,000 ಲೀಟರ್ ಒಂದು ದಿನಕ್ಕೆ. ನಮ್ಮ ಕಲಬುರಗಿ ಇಲ್ಲಿ ನಮ್ಮ ತಾಲೂಕಲ್ಲಿ ಬಂದ್ಬಿಟ್ಟು 4 KLC ಇದೆ. 4 KLC ಅಂದ್ರೆ ಒಂದು ಆಟೋಗೆ ದಿನಕ್ಕೆ 4 ಲೀಟರ್ ಅಂತ ಲೆಕ್ಕ ಇಟ್ಕೊಳ್ಳಿ, ದಿನಕ್ಕೆ 4 ಲೀಟರ್ ಅಂತ ಲೆಕ್ಕ ಇಟ್ಕೊಂಡ್ರು ಒಂದು ಏನ್ಸಿಗೆ ಬಂದ್ಬಿಟ್ಟು 6,000 ಲೀಟರ್ ಇದು ಸೇಲ್ ಆಗುತ್ತೆ ಅಷ್ಟೇ. ಇನ್ನು ಟೋಟಲ್ ಬಂದ್ಬಿಟ್ಟು 32,000 ಲೀಟರ್ ಅಲ್ಲಿ ಪರ್ ಡೇಗೆ 6,000 24,000 ಲೀಟರ್ ತೆಗೆದ್ರು. ಇನ್ನು ರಿಮೇನಿಂಗ್ ಎಲ್ಲ ಹೋಗ್ತಿದೆ ಸರ್, ಇನ್ನು ರಿಮೇನಿಂಗ್ ಎಷ್ಟು ಲೀಟರ್ ಗ್ಯಾಸ್ ತಗೊಂಡ್ಬಿಟ್ಟು ಮನೆಗೆ ಅಂತ ಕೊಟ್ಟಿರ್ತಕ್ಕಂಥ ಗ್ಯಾಸ್ ಸಿಲಿಂಡರ್ಗಳನ್ನೇ ಬಳಸಿ ಇದನ್ನ ಯೂಸ್ ಮಾಡ್ಕೊತಿದ್ದಾರೆ. ಇದು ಆಲ್ಮೋಸ್ಟ್ ಆಲ್ ನಮ್ಮ ಕಲಬುರಗಿ ಅಂತಲ್ಲ, ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ತಾಲೂಕಲ್ಲೂ ಎಲ್ಲ ಜಿಲ್ಲೆಯಲ್ಲೂ ನಡೀತಾರೆ ಕೆಲಸ. ಇದ್ರ ಬಗ್ಗೆ ನಮ್ಮ ಮನವಿ ಏನಂತಂದ್ರೆ, ನಮ್ಮ ರೇಷನ್ ಯಾವ ರೀತಿ ತಗೊಂತೀವಿ, ನಮ್ಮ ಕಮ್ಮಿಂಗ್ ಮತ್ತೆ ಓ ಟಿ ಪಿ ಕೊಟ್ಟು ಯಾವ ರೀತಿ ತಗೊಂತೀವಿ, ಅದೇ ರೀತಿಲಿ ಬಂದ್ಬಿಟ್ಟು ನಮ್ಮ ಎಲ್ ಪಿ ಜಿನೂ ವಿತರಣೆ ಮಾಡ್ಬೇಕಾದ್ರು, ನಮ್ಗೆ ಎಲ್ ಪಿ ಜಿ ನಾವು ಕೊಡ್ಬೇಕಾದ್ರು ತಗೊಂಬೇಕಾದ್ರು ಸೇಮ್ ಇದೇ ರೀತಿಲಿ ವಿತರಣೆ ಮಾಡ್ಬೇಕಂತ ನಮ್ಮ ಮನವಿ ಆಗಿದೆ.